ಎಷ್ಟು ಅಂತರದಲ್ಲಿ ಗೆಲ್ತೀರಿ ಸರಿ ಸರ್ 45,000 ದಿಂದ 50,000 ವರೆಗೂ ಎಷ್ಟು ಸೀಟ್ ಗೆಲ್ತೀರಿ ಜೆಡಿಎಸ್ ಅವರು ಒಟ್ಟು 80-90 ಸೀಟ್ ಅಂತ ಕನ್ಫರ್ಮ್ ಆಗಿದೆ ಕುಮಾರಸ್ವಾಮಿ ಅವರು ಯಾಕೆ ಮುಖ್ಯಮಂತ್ರಿ ಆಗಬೇಕು ರೈತರ ಪರ ಇದ್ದಾರೆ ಅವರ ಕಿತ್ತಾಡದಲ್ಲೇ ಜೆಡಿಎಸ್ ಆಗುತ್ತೆ ದೇವೇಗೌಡರಿಗೂ ಓಟ್ ಹಾಕಿದ್ರಿ ನೀವು ದೇವೇಗೌಡರಿಗೂ ಕರ್ಕ ಬಂದು ನಾನೇ ದೇವೇಗೌಡರು ದತ್ತಮಗ ಅಂತ ನಾನು ಕರೆಯೋದು ಯಾಕೆ ಓಟ್ ಹಾಕಬೇಕು ನಿಖಿಲ್ಗೆ ಜನ ರಾಮನಗರದವರು ರೈತರು ಅವರಿಂದಾನೇ ಬದುಕಿರೋದು ಅವರೇನೇ ಮಾತು ಕೊಡ್ತಾರೆ ದುಡ್ಡು ಹೊಡಿತಾರೆ ಹೋಗ್ತಾರೆ 8 ಜನ ಹೋಗಿ ಪಾಯಿಂಟ್ ಸೀತ ತಗೊಂಡು ನೀವೇ ಕ್ಯಾಂಡಿಡೇಟ್ ಹಾಕಬೇಕು ಇಲ್ಲಿ ರಾಮನಗರದಲ್ಲಿ ಗೆದ್ದ್ರೆ ಚಿಪ್ಪಿಸ್ಟು ಮುಖ್ಯಮಂತ್ರಿ ಫಿಕ್ಸ್ ಕುಮಾರಣ್ಣ ಕುಮಾರಣ್ಣ ಅಲ್ಲದೆ ಇನ್ಯಾರು ಅಲ್ಲ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಯಸಿಗೆ ನಾನು ರಾಮನಗರದ ಗಾಂಧಿ ಪಾರ್ಕ್ ಹತ್ರ ಇದ್ದೀನಿ ಗಾಂಧಿ ಪಾರ್ಕ್ ಹತ್ರ ಒಂದು ಅಚ್ಚನ ಇದ್ರು ಕರೆದೇ ಬಂದ್ರಣ ಅಂತ ಅಂದ್ಬಿಟ್ಟು ಮಾತಾಡ್ಸೋಣ ಅಂತ ಫೋನ್ ಸ್ವಲ್ಪ ಹಂಗೆ ಸೈಲೆಂಟ್ ತಮ್ಮ ಹೆಸರು ಶ್ಯಾಮ್ ಸುಂದರ್ ಶ್ಯಾಮ್ ಸುಂದರ್ ಅವರೇ ಈ ರಾಮನಗರ ಕ್ಷೇತ್ರದ ವೋಟರ ಹೌದು ಸರ್ ರಾಮನಗರ ಈ ಸರಿ ಈ ಸರಿ ನಿಖಿಲ್ ಅಣ್ಣ ಇಲ್ಲಿ ಕಡ್ಡಾಯವಾಗಿ ಕೆಲಸ ಮಾಡ್ತಾವ್ರೆ ಆಮೇಲೆ ಸಾಲದಕ್ಕೆ ಪ್ರಶ್ನೆ ಆಗ್ಬಿಟ್ಟೈತೆ ಅಲ್ಲ ಹೆಸರು ಅವ್ರದೇ ಅಂತ ಅಲ್ಲ ಅವ್ರದೇ ಗೊತ್ತು ಅವ್ರಿಗೆ ವೋಟ್ ಮಾಡೋದು ನಾವೆಲ್ಲ ಜೆ ಡಿ ಎಸ್ನವ್ರು ಎಲ್ಲ ಪೂರ್ತಿ ಆಮೇಲೆ ಸಾಲದಕ್ಕೆ ಸುತ್ತಮುತ್ತ ಎಲ್ಲ ಸ್ಪಂದಿಸ್ತವ್ರೆ ಆಮೇಲೆ ಈ ಸಲ ಅವರು ಅವ್ರ ತಾತ ನಿಂತಿದ್ರು ದೇವೇಗೌಡರು ಸರು ಆಮೇಲೆ ಅವರಪ್ಪ ಕುಮಾರಣ್ಣವ್ರು ನಿಂತಿದ್ರು ಅವ್ರ ತಾಯಿ ನಿಂತಿದ್ರು ಅವ್ರ ಪರವಾಗಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಆವಾಗ ಆ ಕ್ಷೇತ್ರವನ್ನು ಅವ್ರ ತಾಯಿ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ ಆದ್ದರಿಂದ ಅವರೇ ಒಂದು 45-50,000 ಮತಗಳಿಂದ ಅವರೇ ಗೆಲ್ತಾರೆ ಈ ಸರಿ ಚುನಾವಣೆ ಇಕ್ಬಾಲ್ ಹುಸೇನ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಎಷ್ಟು ಅಂತರದಲ್ಲಿ ಗೆಲ್ತೀರಿ ಸರಿ ಸರ್ 45,000 ದಿಂದ 50,000 ವರೆಗೂ ನಿಖಿಲ್ ಕುಮಾರಸ್ವಾಮಿ ಅಂತೂ ಗೆದ್ದೇ ಗೆಲ್ತಾರೆ ಸಿ ಎಮ್ಮು ಎಷ್ಟು ಸೀಟ್ ಗೆಲ್ತೀರಿ ಜೆ ಡಿ ಎಸ್ ಅವರು ಒಟ್ಟು ಸರ್ ಒಂದು 80-90 ಸೀಟ್ ಅಂತೂ ನಮ್ಮಲ್ಲೇ ಇವಾಗ ಕನ್ಫರ್ಮ್ ಆಗಿದೆ 40 ಗೆದ್ರೆ ಸಿ ಎಂ ಫಿಕ್ಸ್ ಇನ್ನು 89 ಅಂದರೆ ಗ್ಯಾರಂಟಿ ಹೌದು ಸರ್ ಗ್ಯಾರಂಟಿ 100% ನಮ್ದು ತಮ್ಮ ಹೆಸರು ರಮೇಶ್ ಅಂತ ಯಾವೂರವರು ಇದೆ ಪಕ್ಕ ಹಳ್ಳಿ ದೊಡ್ಡಮನ್ಗುಡ್ಡೆ ಓಟ್ ಯಾರಿಗೆ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ಗೆ 50,000 ಲೀಡಲ್ ಗೆಲ್ಸ್ತೇವೆ ಹೌದು ಕುಮಾರಣ್ಣವ್ರೆ ಹೇಳಂಗಿಲ್ಲ ಕೇಳಂಗಿಲ್ಲ ಬ್ರದರ್ ತಮ್ಮ ಹೆಸರು ಗೋಪಾಲ್ ಕೃಷ್ಣ ಯಾವೂರವರು ದೊಡ್ಡಮಂಗ್ಳ ದೊಡ್ಡಿ ರಾಮನಗರ ಕ್ಷೇತ್ರನೇ ಈ ಸತಿ ನಿಖಿಲ್ ಅಣ್ಣನೇ ಗೆಲ್ಲೋದು ಅಂತರ ಎಷ್ಟು ಅಂತರ ಒಂದು 40-50,000 ಅಂತರ ರಾಮನಗರ ನಿರೀಕ್ಷಿತ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಆಗಿದೆ ಆಯ್ತಾ ಹಾಂ ಡೆವಲಪ್ಮೆಂಟ್ ಆಗಿದೆ ಇನ್ನು ಮತ್ತೆ ಎಲ್ಲರ ಇನ್ನು ಇದು ನ್ಯಾಷನಲ್ ಹೈವೇ ಪಕ್ಕ ಒಂದು ಎಕ್ಸ್ಪ್ರೆಸ್ ವೇ ಅಂತ ಬರುತ್ತಂತೆ ಅದನ್ನು ಹೇಳಿದ್ದಾರೆ ಬರುತ್ತೆ ಅಂದ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಹೆಸರು ಗೌಡ್ರೆ ಸೊಲ್ಲಾಪುರಯ್ಯ ಏನು ಈ ಸರಿ ಕತೆ ಈ ಸರಿ ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ಲೋದು ಅವರ ಅಪ್ಪ ಕುಮಾರಣ್ಣವರೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಅವರು ಆದರೆ ನಮಗೆ ಈ ಕಡೆ ಭಾಳ ಸಹಾಯ ಮಾಡ್ತಾರೆ ಎಲ್ಲ ಬಡವರು ಬಗರಿಗೆಲ್ಲ ಸಹಾಯ ಮಾಡ್ತಾರೆ ಎಲ್ಲ ಅವರು ಆದರೆ ಅವ್ರು ಆದರೆ ನಮಗೆ ಭಾಳ ಜನಗಳಿಗೆ ನಮಗೆಲ್ಲ ಜಿ ಡಿ ಜನಗಳಿಗೆಲ್ಲ ನಮ್ಗೆ ಅನುಕೂಲವಾಗ್ತದೆ ಕುಮಾರಸ್ವಾಮಿ ಅವರು ಯಾಕೆ ಮುಖ್ಯಮಂತ್ರಿ ಆಗಬೇಕು ರೈತರ ಪರ ಇದ್ದಾರೆ ಬಡವರ ಸಂಕಷ್ಟ ಕೇಳ್ತಾರೆ ಎಲ್ಲ ಒಂದು ಹುಷಾರಿಲ್ಲ ಅಂದರೂ ಅವ್ರ ಮನೆ ಹತ್ರ ಕರೆಸಿ ಏನೋ ಸಹಾಯ ಮಾಡಿಕೊಡ್ತಾರೆ ನಿಮ್ಮ ಜಿಲ್ಲೆಯವರು ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಾರಪ್ಪ ಅವರು ಅಲ್ಲಿ ಜಾಸ್ತಿ ಇದಿಲ್ಲ ಇನ್ನು ಸಿದ್ದರಾಮಯ್ಯವರು ಅವರಿಗೆ ಪೈಪೋಟಿ ಇದೆ ಅವರ ಕಿತ್ತಾಡದಲ್ಲೇ ಜೆ ಡಿ ಎಸ್ ಆಗುತ್ತೆ ಮುಖ್ಯಮಂತ್ರಿ ಯಾಕೆ ಆಗಬೇಕು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಯಾಕೆ ಆಗಬೇಕು ಬಡವರು ರೈತರ ಪರ ಇರೋದ್ರಿಂದ 25,000 ಕೋಟಿ 14 ತಿಂಗಳಲ್ಲಿ ಮನ್ನಾ ಮಾಡಿರೋದ್ರಿಂದ ಮುಖ್ಯಮಂತ್ರಿ ಆಯ್ತಾರೆ ಕುಮಾರಸ್ವಾಮಿ ಅವರು ಯಾಕೆ ಮುಖ್ಯಮಂತ್ರಿ ಆಗಬೇಕು ಸರ್ ಇನ್ನೊಂದು ವಿಚಾರ ಅಂದರೆ ರೈತರು ಪರವಾಗಿ ಎಲ್ಲ ಸತ್ರಲ್ಲ ಯಾರೋ ಮನೆ ಒಳಗಡೆ ಈಚ ಕಡೆ ಬಂದಿಲ್ಲ ಕುಮಾರಣ್ಣ ಬಂದು ಅವ್ರ ಕಷ್ಟ ಸುಖ ಮಾಡಿ ಅವ್ರಿಗೆಲ್ಲ ಸಮಾಧಾನ ಹೇಳಿ ರೈತರ ಪರವಾಗಿ ನಿಂತ್ಕೊಂಡು ಮಾಡಿದ್ದು ಕುಮಾರಣ್ಣ ಕುಮಾರಣ್ಣ ಬಿಟ್ಟರೆ ಯಾರು ಅಷ್ಟೇ ಈ ಬಿ ಜೆ ಪಿಯವರು ಕಾಂಗ್ರೆಸ್ ಅವರು ಯಾರೂ ಮುಂದೆ ಬಂದಿಲ್ಲ ಹಾಂ ಅದರಿಂದ ಪಾಪ ಅವ್ರಿಗೆ ಸ್ಪಂದಿಸ್ತಾರೆ ಆಮೇಲೆ ಸಾಕಾಗಿದ್ದಕ್ಕೆ ಆಮೇಲೆ ರೈತರ ಕಷ್ಟ ನೋಡ್ತಾರೆ ಆಮೇಲೆ ಈ ಉದ್ಯೋಗ ಜನಗಳು ನೋಡ್ತಾರೆ ಸಾಮಾಜಿಕ ಒಂದು ಹೆಣ್ಮಗಳು ಗೌರವಿಸ್ತಾರೆ ಹೆಣ್ಮಗಳಿಗೇನಂತ ಸ್ಪೀಕರ್ಸ್ ಹಾಕೋದ್ರೆ ಅವ್ರಿಗೆ ಏನಂತ ಕಷ್ಟ ಕೇಳ್ತಾರೆ ಕುಮಾರಣ್ಣವರು ಪ್ರತಿ ಜಿಲ್ಲೆಯಲ್ಲೂ ಅಷ್ಟೇ ಪ್ರತಿ ತಾಲೂಕಲ್ಲೂ ಅಷ್ಟೇ ಅವ್ರಿಗಂತ ಒಂದು ಹೆಣ್ಮಕ್ಳು ಪರವಾಗಿ ನಿಂತವ್ರು ಅವರು ಜನಪರವಾಗಿ ಅವರೇ ರೈತರ ಪರವಾಗಿ ಅವ್ರು ಕುಮಾರಸ್ವಾಮಿ ಅವ್ರಿಗೆ ಹಾಕ್ಬೇಕು ಅಂತ ಗೌಡ್ರೆ ತಮ್ಮ ಹೆಸರು ನನ್ನ ಹೆಸರು ಲಿಂಗಪ್ಪ ಅಂತ ಯಾರಿಗೆ ಹಾಕ್ತೀರಿ ಸರಿ ನಾವು ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಎಸ್ ಈಗ ಈ ಎಷ್ಟು ಹೋಟೆಲ್ ಗೆಲ್ಸಿರಿ ಅವ್ರನ್ನ 45,000 ರಿಂದ 50,000 ಮತದಿಂದ ಅಂತರದಿಂದ ಗೆಲ್ತೀವಿ ದೇವೇಗೌಡರಿಗೂ ಓಟ್ ಹಾಕಿದ್ರಿ ನೀವು ದೇವೇಗೌಡರಿಗೂ ಕರ್ಕ ಬಂದು ನಾನೇ ಇಲ್ಲಿಗೆ ರಾಮನಗರ ಕರ್ಕ ಬಂದು ನಾನೇ ನಮ್ದು ದತ್ತು ಮಗ ಅಂತ ದೇವೇಗೌಡರು ದತ್ತು ಮಗ ಅಂತ ನಾನು ಕರೆಯೋದು
ಕೋಟ್ ಹಾಕ್ಬೇಕು ನಿಖಿಲ್ಗೆ ಜನ ರಾಮನಗರದವರು? ಯಾಕೆಂದ್ರೆ ರಾಮನಾ ತಾಲೂಕಲ್ಲಿ ಇಡೀ ಕರ್ನಾಟಕದಲ್ಲಿ ರೈತರ ಪರವಾದಂತ ಕುಮಾರಣ್ಣ ಕೆಲಸ ಮಾಡ್ತಾರೆ. ರೈತರು ಅವರಿಂದನೇ ಬದುಕಿರೋದು. ಬಿಜೆಪಿ ಅವರಲ್ಲ, ಕಾಂಗ್ರೆಸ್ ಅವರಲ್ಲ. ಅವರೇನೇ ಮಾತು ಕೊಡ್ತಾರೆ, ದುಡ್ಡು ಹೊಡಿತಾರೆ, ಹೋಯ್ತಾರೆ. ತಮ್ಮ ಹೆಸರು ಸರ್? ತಮ್ಮ ಹೆಸರು ಪ್ರಕಾಶ್ ಅಂತ. ಪ್ರಕಾಶ್ ಅವರು ತಾವೇನು ಹೇಳ್ತೀರಿ ಸರ್ ಚುನಾವಣೆ? ನಾವು ಈ ಸಾರಿ JDSಗೆ ಸರ್ ಮಾಡೋದು. ನಾವು ಆಗಿನಿಂದ ನಾವು ಹುಟ್ಟುತ್ತವೆಂದ JDS ಹಾಕಿರೋದು ಎಲ್ಕ. ಓಕೆ, ಏನು ಹೇಳ್ತೀರಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ? ಅವರು ತುಂಬ ಬೆಳೀಲಿ, ಇಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತೇಳಿ ನಮ್ಮ ಒಂದು ಆಸಯ. ಅವರು ಎಷ್ಟು ಸೀಟ್ ಬರುತ್ತೆ JDSಗೆ ಸರಿ? ಈ ಸಾರಿ ಏನು ಲಕ್ಷದ ಮೇಲೆ ಹೋಗ್ಬೇಕು ಸರ್? ಅಷ್ಟೊಂದು ಲೀಡ್ ಎಷ್ಟು? ಲೀಡ್ ಒಂದು 40-50 ಸಾವಿರ ಲೀಡ್. ಓಕೆ, ಎಷ್ಟು ಸೀಟ್ ಗೆಲ್ತೀರಿ ರಾಜ್ಯಾದ್ಯಂತ ಒಟ್ಟು? ಒಂದು 40-45 ಸೀಟ್ ಬರ್ಬೋದು ಅಂತ ಅನ್ಸುತ್ತೆ. ಓಕೆ, ಗ್ಯಾರಂಟಿ ಅಂದರೆ 40-45 ಬಂದು CM ಆಯ್ತಾರೆ ಕುಮಾರಸ್ವಾಮಿ ಅವರು? ಹಾಂ, ಈಗ ಕಾಂಗ್ರೆಸ್ ಅವರು BJP ಅವರು CM ಆಗಬೇಕು ಅಂದರೆ 113 ಗೆಲ್ಲಬೇಕು. JDS ಅವ್ರು 40 ಗೆದ್ರು ಸಾಕು CM ಆಗ್ತಾರೆ. ಆ ಕಾನ್ಫಿಡೆನ್ಸು ಕುಮಾರಣ್ಣನ ಅದನ್ನ ಹೇಳ್ತಿರ್ತಾರೆ. ಅತಂತ್ರ ಸರ್ಕಾರ ಅಂತಂದರೆ ಕುಮಾರಸ್ವಾಮಿ ಅವ್ರು ಸ್ವತಂತ್ರ ಅಂತ. ಒಟ್ಟಾರೆ ರಾಮನಗರದ ಗಾಂಧಿ ಪಾರ್ಕ್ ಮುಂದೆ ಇದ್ದಂಥ ಭಾಳಷ್ಟು ಜನ ಮಾತನಾಡಿದ್ರು, ರೈತರು ಉಳಿಬೇಕು ಅಂದರೆ ಕುಮಾರಸ್ವಾಮಿಗೆ ವೋಟ್ ಹಾಕಬೇಕು. ಇವರು ದೇವೇಗೌಡರ ಕಾಲದಿಂದ ದೇವೇಗೌಡರು ಕರ್ಕೊ ಬಂದ್ವಿ, ಅವ್ರ ದತ್ತುಪುತ್ರ ಅಂತೆಲ್ಲ ಹೇಳಿದ್ರೆ ನಾವು ವೋಟ್ ಹಾಕಿದ್ವಿ ಅಂತ ಈಗಲೂ ನಿಖಿಲ್ಗೆ ಹಾಕ್ತೀವಿ ಅಂತಾರೆ. ಬಂದವನು ನಾನೇ ಲಿಂಗೇಗೌಡ ದೊಡ್ಡ ಲಿಂಗಪ್ಪ ಸಿ ಬೋರೆಣ್ಣ ತಮ್ಮನ ಮಗ. ನಾನೇ 8 ಜನ ಹೋಗಿ ಪಾಯಿಂಟ್ ಸೀತ ತಗೊಂಡು ನೀವೇ ಕ್ಯಾಂಡಿಡೇಟ್ ಆಗ್ಬೇಕು ಇಲ್ಲಿ ರಾಮನಾಥಲ್ಲೇ ಗೆದ್ದರೆ ಚೀಫ್ ಮಿನಿಸ್ಟರ್ CM. ಅವತ್ತು ರಾಮ ವಿಧಾನಸೌಧದಲ್ಲಿ ಬಾವುಟ ಹಾಕ್ತೊಂದು ನಾನೇ ರಾಷ್ಟ್ರೀಯ ಬಾವುಟ ಹಚ್ಚಿ ತಾಕ್ಬಿಟ್ಟು. ಭಾಳ ಸ್ಟ್ರಾಂಗ್ ಆಗಿ ಮಾತಾಡ್ತವ್ರೆ ಇವತ್ತು. ಯಾಕೆ ಅಂತಂದ್ರೆ ಈಗ ನೆಕ್ಸ್ಟು ಮುಖ್ಯಮಂತ್ರಿ ಫಿಕ್ಸ್ ಕುಮಾರಣ್ಣ. ಕುಮಾರಣ್ಣ ಅಲ್ಲದೆ ಇನ್ಯಾರು ಅಲ್ಲ, BJP ಅವರಲ್ಲ, ಕಾಂಗ್ರೆಸ್ ಅವರಲ್ಲ. ಭಾಳ ಜೋಶು, ಆಕ್ರೋಶ, ಪ್ರೀತಿ ಇವೆಲ್ಲವೂ ಜೋರಾಗಿ ಬರ್ತೈತೆ. ಏನೇ ಮತ್ತಷ್ಟು ಹಳ್ಳಿಗಳ ಕಡೆ ಹೋಗ್ತೀನಿ, ಜನಗಳು ಕೇಳ್ತೀನಿ, ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.